ಸರಿ, ಏನಂದ? ಏನ್ ಮತ್ತೊಬ್ಬ ಪ್ರೊಸೀಜರು ಹಾಳು ಮೂಳು ಅಂತ ಒಂದ್ ಸ್ವಲ್ಪ ಮಾತಾಡ್ದ. ಆಮೇಲೆ ಶಾರದಾ ಕೆರೆ ಬಗ್ಗೆ ತಂದಿರೋಷ್ಟು ಏನ ವೆಕೇಟ್ ಮಾಡಿಸು, ಆಮೇಲೆ ದುಡ್ಡಿನ ಬಗ್ಗೆ ಯೋಚನೆ ಮಾಡೋಣ ಅಂತಂದ. ಅಲ್ಲ, ನಿನಗೆ ಯಾರೇ ಹೇಳಿದ್ದು ಅವ್ರಿಗೆ ಹೋಗಿ ಮೀಟ್ ಮಾಡು ಅಂತ? ಸಿಕ್ಬಿಟ್ಟಾ? ಇಲ್ಲ ತಾನೆ, ನಾವು ಬಹಳ ಡೆಸ್ಪರೇಟ್ ಆಗಿದ್ದೀವಿ ಅಂತ ತೋರಿಸ್ಕೊಂಡ್ಬಿಟ್ರೆ ಅವ್ರಿಗೆ ಹೇಗ್ ಬೇಕೋ ಹಾಗೆ ಕುಣಿಸ್ತಾರೆ ನಮ್ಮನ್ನ. ಇದೆಲ್ಲ ಯಾಕೆ ಅರ್ಥ ಆಗಲ್ಲ ನಿನಗೆ? ಎಂತ ಕೆಲಸ ಮಾಡಿದೀಯ ಗೊತ್ತಾ ನೀನು? ಈಗ ಅವನ ಹತ್ರ ಹೋಗಿ ಖಡಾಖಂಡಿತವಾಗಿ ಕೇಳೋದಕ್ಕೂ ಆಗಲ್ಲ. ಯಾಕೆ? ಈಗ ನಾನು ಅವನ ಹತ್ರ ಹೋದ್ರೆ, ಹೋಗ ಯಾರ್, ನಾನು ದತ್ತು ಹತ್ರ ಮಾತಾಡ್ಬಿಟ್ಟಿದ್ದೀನಿ, ನೀನ್ ಯಾರು ಕೇಳಕ್ಕೆ ಅಂತ. ಸಾರಿ ಸಾರಿ, ಆದ್ರೆ ನೋಡು, ನೀನು ಹೋಗೋ ಮುಂಚೆ ಒಂದ್ಸಲಿ ನನಗೆ ಹೇಳ್ಬೇಕಾಗಿತ್ತು. ಈಗ ದುಡ್ಡು ಸಿಗಲ್ಲ ಅಂತ ಯಾಕೋ ಸಿಗಲ್ಲ? ಏನೋ ಅವನ ಅಪ್ಪನ ಮನೆ ಗಂಟ, ನಾವು ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಸಿಕ್ಕೇ ಸಿಗತ್ತೆ. ಏನ್ ಮಾಡ್ತೀಯ ವಸೂಲಿ ಮಾಡಕ್ಕಾಗಾದ್ರೆ? ನೋಡೋಣ, ಏನಾದ್ರೂ ಒಂದು ಉಪಾಯ ಮಾಡ್ತೀನಿ. ಒಂದು ವಿಚಾರ, ನೀನು ಮತ್ತೆ ಅವನಿಗೆ ಮೀಟ್ ಮಾಡಕ್ ಹೋಗ್ಬೇಡ. ಅಕಸ್ಮಾತ್ ಹೋಗ್ಬೇಕಾಗಿ ಬಂದ್ರೆ ನನಗೆ ಒಂದ್ ಮಾತು ತಿಳಿಸು. ಸರಿ, ಆದರೆ ಒಂದ್ ಮಾತು. ಏನು? ದುಡ್ಡು ಸಿಗುತ್ತೆ ತಾನೆ? ಅದು ನನ್ನ ಜವಾಬ್ದಾರಿ. ಆದರೆ ಅದಕ್ಕೆ ಮುಂಚೆ ವಿಶ್ವಪ್ರಸಾದ್ ವಿಚಾರವಾಗಿ ನಾವು ಶೆಣೈ ಹತ್ರ ಒಂದ್ಸಲ ಮಾತಾಡ್ಬೇಕು. ಸರಿ.